ಇಲ್ಲ ಬೆಂಗಳೂರಿಗೆ ಹೋಗೋಣ, ದಾಸರಳ್ಳಿಗೆ ಬರೋಣ. ದಾಸರಳ್ಳಿಯಲ್ಲಿ ಮಂಜುನಾಥ್ ಇದ್ದಾರೆ. ಬೆಂಗಳೂರಿನಲ್ಲಿ ಜೆ ಡಿ ಎಸ್ ಪ್ರತಿನಿಧಿಸುವ ಅಧಿಕಾರ ಪಡೆದುಕೊಂಡಿರುವ ಏಕೈಕ ಕ್ಷೇತ್ರ ದಾಸರಹಳ್ಳಿ ಕ್ಷೇತ್ರ. ಬಡ ಮಧ್ಯಮ ವರ್ಗದ ಬೆಂಬಲವನ್ನು ಗಿಟ್ಟಿಸೋ ನಾಯಕ ಯಾರು? ಮತ್ತೆ ಗೆದ್ದು ಬರ್ತಾರ ದಾಸರಹಳ್ಳಿಯ ಶಾಸಕ ಆರ್ ಮಂಜುನಾಥ್? ಹೌದು ಅಂತ ಹೇಳಲಾಗ್ತದೆ. ಈ ಬಾರಿ ದಾಸರಹಳ್ಳಿಯಲ್ಲಿ ಮತ್ತೆ ತೀವ್ರ ಹಣಾಹಣಿ ಗ್ಯಾರಂಟಿ. ಹಾಲಿ ಶಾಸಕರನ್ನ ಸೋಲ್ಸೋದಕ್ಕೆ ಬಿಜೆಪಿ ಕಾಂಗ್ರೆಸ್ ರಣತಂತ್ರ. ಆದರೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳಲ್ಲಿ ತೀವ್ರ ಪೈಪೋಟಿ. ಮಾಜಿ ಶಾಸಕ ಮುನಿರಾಜು ಅವರು ಎರಡು ಸಲ ಗೆದ್ದರು, ಮೂರನೇ ಸಲ ಕಾಣಿಸ್ಕೊಳ್ಳೇ ಇಲ್ಲ. ಐದು ವರ್ಷ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ. ಯುವ ಮುಖಂಡ ಲೋಕೇಶ್ ಗೌಡ ಬಿಜೆಪಿಯಿಂದ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದಾರೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ನಿಂದಲೂ ಕೂಡ ಈ ಬಾರಿ ಖಾತೆ ತೆರೆಯುವುದಕ್ಕೆ ಪ್ಲಾನ್ ಇದೆ. ಸ್ಟ್ರೈಕ್ ರೇಟ್ ಒನ್ಸ್ ಅಗೇನ್ ಇಸ್ ಗೋಯಿಂಗ್ ಟು ಬಿ ಜೆ ಡಿ ಎಸ್. ದಾಸರಳ್ಳಿ ಮಂಜು, ಮತ್ತೊಮ್ಮೆ ಮಂಜಣ್ಣ ಅಂತ ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪಾಪ ಅವರಿಗೆ ಮೈನಸ್ ಪ್ಲಸ್ ಭಾಳ ಇದ್ದಾವೆ. ಅವರಿಗೆ ಇದೇ ಮಾಡಬೇಕು ಕೆಲಸ ಅಂತ, ಈ ಜೆ ಡಿ ಎಸ್ನವರಿದೆ ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು ಅಂತ, ಅದು ಕೂಡ ಕೊಡಲ್ಲ, ಅದು ಅವ್ರಿಗೆ ಮೈನಸ್ ಆಗ್ಬೋದು. ಆದರೆ ಈಸ್ ಅ ವೆರಿ ಸಿಂಪಲ್ ಮ್ಯಾನ್, ಗನ್ಮ್ಯಾನ್ ಆಗಿದ್ದರು ಎಸ್ ಎಂ ಕೃಷ್ಣ ಅವರಿಗೆ, ಆಮೇಲೆ ಬಂದರು ರಾಜಕೀಯಕ್ಕೆ, ಮತ್ತು ಕುಮಾರಣ್ಣ ಮುಖ್ಯಮಂತ್ರಿಗಳು ಅನ್ನೋ ಪ್ರಚಾರ. ಒಕ್ಕಲಿಗ ಮತಗಳು ಜಾಸ್ತಿ ಇದೆ, ಜೆ ಡಿ ಎಸ್ ಪರ ಒಲವು ಜಾಸ್ತಿ ಇದೆ. ಮನೆ ಮನೆಗೆ ಮಂಜಣ್ಣ ಕಾರ್ಯಕ್ರಮದಿಂದ ಶಾಸಕರ ಉತ್ತಮ ಸಂಘಟನೆ. ಮೈನಸ್ಸು ಅದಾವು, ನಿರೀಕ್ಷಿತ ಪ್ರಮಾಣದಲ್ಲಿ ಅನುದಾನ ಅವ್ರಿಗೆ ಸಿಗದೇ ಇರೋದು, ಅವರಿಗಿದೆ ಕೆಲಸ ಮಾಡಬೇಕು ಅಂತ. ನೋಡಿ, ಸೌತ್ ಏಷ್ಯಾಸ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಅದು ಪೀಣ್ಯ. ಬಿ ಜೆ ಪಿಯ ಸಂಘಟನೆ ಮತ್ತೆ ಕ್ಷೇತ್ರ ಗೆಲ್ಲುವ ರಣತಂತ್ರ ಇವರಿಗೆ ಸ್ವಲ್ಪ ಮುಳುವಾಗಬಹುದು. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.